ಇನ್ನು ಮುಂದಿನ ಸುದ್ದಿಗೆ ಹೋಗೋಣ. ಗುರುವಾರ ಸಂಜೆ ಆಗಿತ್ತು ಬೆಂಗಳೂರಿನಲ್ಲಿ ಕಂದಾಯ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ರೇಡ್ ಆಗಿತ್ತು. ಸ್ವತಃ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಅವರೇ ಅವರ ಒಂದು ನೇತೃತ್ವದಲ್ಲಿ ಒಂದು ದಾಳಿ ಆಗಿತ್ತು, ಬಹುದೊಡ್ಡ ದಾಳಿ. ಎರಡು ದಿನ ಆಗಿದೆ, ಎರಡು ದಿನ ಆದಮೇಲೆ ಈ ದಾಳಿಯ ಅಂತ್ಯ ಆಗಿದೆ. ಅಷ್ಟು ದೊಡ್ಡ ಮಟ್ಟದ ಅಕ್ರಮ ಬಯಲಾಗಿದೆ. ಎಸ್, ಸುಮಾರು 200ಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತು ಸಿಬ್ಬಂದಿ ಲೋಕಾಯುಕ್ತ ತಂಡ ಆಗಸ್ಟ್ 3ರ ಗುರುವಾರ ಸಂಜೆ 4 ಗಂಟೆಗೆ ಬೆಂಗಳೂರಿನ BBMP ಕಂದಾಯ ಇಲಾಖೆ ಹಾಗೂ ನಗರ ಯೋಜನೆ ಕಚೇರಿ ಮೇಲೆ ಏಕಕಾಲಕ್ಕೆ ದಾಳಿಯನ್ನು ಮಾಡಿತ್ತು. ನಿರಂತರ 3 ದಿನಗಳ ಕಚೇರಿಯಲ್ಲಿನ ಕಡತಗಳ ಪರಿಶೀಲನೆ ಬಳಿಕ ಆಗಸ್ಟ್ 5ನೇ ತಾರೀಕು ಅಂದರೆ ಶನಿವಾರ ಮಧ್ಯಾಹ್ನದ ಹೊತ್ತಿಗೆ ದಾಳಿ ಅಂತ್ಯ ಆಗಿದೆ. ಖುದ್ದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಅವರೇ ಈ ಒಂದು ದಾಳಿ ಮಾಡಿದರು, ಅಧಿಕಾರಿಗಳಿಗೆ ಬೆವರನ್ನು ಇಳಿಸಿದರು. ಕರ್ತವ್ಯ ಮುಗಿಸಿ ಮನೆಗೆ ಹೊರಡುವ ದಾವಾಂತದಲ್ಲಿದ್ದ ಪಾಲಿಕೆ ಅಧಿಕಾರಿಗಳು ಲೋಕಾಯುಕ್ತ ದಾಳಿಯನ್ನು ಕಂಡು ಬೆಚ್ಚಿ ಬಿದ್ದಿದ್ರು. ಕೆಲವು ಅಧಿಕಾರಿಗಳ ಬಳಿ ಇದ್ದ ಏಜೆಂಟರು ಓಡೋಗಿದ್ರು, ಪರಾರಿಯಾಗಿದ್ದರು. ಕೆಲವು ಸಿಬ್ಬಂದಿ ಪರಾರಿಯಾಗೋದಕ್ಕೆ ಯತ್ನ ಮಾಡಿದರು, ಬಟ್ ದಾಳಿ ನೇತೃತ್ವದ ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ನೀಡದೆ ಕೆಲ ಸಿಬ್ಬಂದಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ದಾಳಿ ವೇಳೆ ಬಹುತೇಕ ಕಚೇರಿಗಳಲ್ಲಿ ಅನಧಿಕೃತ ಹಣ ಪತ್ತೆ ಆಗಿದೆ. ಲೋಕಾಯುಕ್ತ ದಾಳಿಯಿಂದ ಕಂದಾಯ ಇಲಾಖೆ ಕಚೇರಿ ಹಾಗೂ ನಗರ ಯೋಜನೆ ಕಚೇರಿಯಲ್ಲಿ ಕಡತ ವಿಲೇವಾರಿ ಮಾಡದಿರುವ ಲೋಪಗಳು ಕಂಡುಬಂದಿದ್ದಾವೆ. ಹಣ ಕಡತಗಳನ್ನು ಜಪ್ತಿ ಮಾಡಿರುವ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದ್ದಾರೆ. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಾಲಿಕೆ ರೆವಿನ್ಯೂ ಇನ್ಸ್ಪೆಕ್ಟರ್, ಅಸಿಸ್ಟೆಂಟ್ ರೆವಿನ್ಯೂ ಇನ್ಸ್ಪೆಕ್ಟರ್ ಕಚೇರಿಗಳಿಗೆ ಲಗ್ಗೆ ಇಟ್ಟಿದ್ದ ಲೋಕಾಯುಕ್ತ ಅಧಿಕಾರಿಗಳು ಪೊಲೀಸರು ಕಡತಗಳನ್ನು ಪರಿಶೀಲನೆ ನಡೆಸಿದರು. ವಿನಾಕಾರಣ ಕೆಲವು ಕಡತ ಬಾಕಿ ಉಳಿಸ್ಕೊಂಡಿರೋದು ಕೂಡ ಗಮನಕ್ಕೆ ಬಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೆಲವು ನಾಗರಿಕರಿಗೆ ಫೋನ್ ಮಾಡಿ ಯಾವ ಕಡತ ಎಷ್ಟು ದಿನದಿಂದ ಬಾಕಿ ಉಳಿದುಕೊಂಡಿದೆ ಅನ್ನೋ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಪಾಲಿಕೆ ಕಂದಾಯ ವಿಭಾಗದ ಸಂಬಂಧ ಹಲವು ದೂರುಗಳು ಸಲ್ಲಿಕೆಯಾಗಿದ್ದು ಅಧಿಕಾರಿಗಳ ದುರ್ವರ್ತನೆ, ಲಂಚ ಬೇಡಿಕೆ, ವಿನಾಕಾರಣ ಕೆಲಸ ಮಾಡಿಕೊಡದೆ ವಿಳಂಬ ಮಾಡ್ತಾ ಇದ್ದರೂ ಕೂಡ ಇವೆಲ್ಲ ಸಮಸ್ಯೆಗಳು, 6 ಸಮಸ್ಯೆಗಳು ಬಂದಿದ್ದು ಹೀಗಾಗಿ ಈ ದಾಳಿ ಆಗಿತ್ತು. ಸುಮಾರು 500ಕ್ಕೂ ಹೆಚ್ಚು ಕಡತಗಳನ್ನು ವಶಪಡಿಸ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ. ನೋಡೋಣ ಈ ವಿಚಾರದಲ್ಲಿ ಯಾರನ್ನೆಲ್ಲ ಅರೆಸ್ಟ್ ಆಗ್ತಾರೆ, ಏನಾಗಬಹುದು ಅಂತ. ವಿಜಯನಗರ, ಜಯನಗರ, RR ನಗರ, KR ಪುರಂ, ದೊಮ್ಲೂರು, ಶಾಂತಿನಗರ, ಸರ್ ಸಿ ವಿ ರಾಮನ್ ನಗರ, ಯಲಹಂಕ, ಬ್ಯಾಟರಾಯನಪುರ, ವಿದ್ಯಾರಣ್ಯಪುರ, ಹೀಗೆ 45 ಕಚೇರಿಯಲ್ಲಿ ಈ ಒಂದು ತಪಾಸಣೆ ಆಗಿದೆ. ಸಾಕಷ್ಟು ಹಣ, ಅಕ್ರಮ ಹಣ, ಕಡತಗಳು ಸಿಕ್ಕಿದ್ದಾವೆ. ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ. 48 ಅವರ್ಸ್ಗೂ ಹೆಚ್ಚಿನ ಕಾಲ ಈ ಒಂದು ಶೋಧ ಕಾರ್ಯ ಆಗಿದೆ. ಗುರುವಾರ, ಶುಕ್ರವಾರ, ಶನಿವಾರ ಎಲ್ಲ ದಿನ ಆಗಿ ಸದ್ಯಕ್ಕೆ ಅಂತ್ಯ ಆಗಿದೆ. ಸೊ ನೋಡೋಣ, ಭ್ರಷ್ಟಾಚಾರ ಬಯಲಾಗಬೇಕು, ಭ್ರಷ್ಟ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು.